Gella, Swada, Babella, Rassica, Rigendu, Rogabella. Nanike, Ruchi, Ruchi, Nasika, Gama, Gama, Sati, Samaka, Ma, Pale, Pam, Bak. Sama, Sama, Tuka, Pari, Malapaka, Anta, Habochana, Kisati, La. Kanni, Gay, Gita, Manasi, Gay, Kushi, Sikari, Badu, Gay, Balu, Pam, Bak. Futa, Gella, Swada, Babella, Rassica, Rigendu, Rogabella. Sama, Sama, Tuka, Pari, Malapaka, Anta, Habochana, Kisati, La. Nalini, Paka, Narana, Paka, Sabi, Ruchi, Yelli, Tamaka. ಬೊಂಬಾಟ್ ಭೋಜನ ಪವರ್ಡ್ ಬೈ ಟೆಕ್ನಿಕಾ ಮಿಕ್ಸ್ ಅಂಡ್ ಗ್ರೈಂಡ್ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂತ ವಿನಯ ಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ವರ್ಚುವಲ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಪವರ್ಡ್ ಬೈ ಟೆಕ್ನಿಕಾ ಮಿಕ್ಸ್ ಅಂಡ್ ಗ್ರೈಂಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಓಕೆ, ಈಗ ಒಂದು ವಿಷಯ ತಿಳಿದಿರಲಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ತಾಜ್ ಮಹಲ್ ಇದೆಯಲ್ಲ, ಅದು ವಿಶ್ವದ 7 ಅದ್ಭುತಗಳಲ್ಲಿ ಒಂದು, ಬಹಳ ವಿಶ್ವಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು ತಾಜ್ ಮಹಲ್. ತಾಜ್ ಮಹಲ್ನ ಶಹಜಾನ್ ಅವರು 1631 ಇಸ್ವಿಯಲ್ಲಿ ತಮ್ಮ ಪತ್ನಿ ಮಮತಾಜ್ ನೆನಪಿಗಾಗಿ ಕಟ್ಟಿದ್ದು. ಇದರ ವಿಶೇಷ ಏನಪ್ಪ ಅಂದರೆ ಬಿಳಿ ಮಾರ್ಬಲ್ ಸ್ಟೋನ್ ಯೂಸ್ ಮಾಡಿ ಕಟ್ಟಿದ್ದು. ಈ ತಾಜ್ ಮಹಲ್ ದಿನದ ಪ್ರತಿಯೊಂದು ಗಂಟೆಗೂ ನೀವು ನೋಡಿದಾಗ ಅದರ ಬಣ್ಣ ಸ್ವಲ್ಪ ಸ್ವಲ್ಪ ಚೇಂಜ್ ಆಗದಂಗೆ ಕಾಣಿಸುತ್ತೆ. ಯಾಕೆಂದರೆ ಸೂರ್ಯ ಯಾವ ರೀತಿ ಮೂವ್ ಮಾಡ್ತಾನೋ ಆ ರೀತಿ ಅದರ ಬಣ್ಣ ಕೂಡ ಸ್ವಲ್ಪ ಲೈಟಾಗಿ ಶೇಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅದರಲ್ಲೂ ಬೆಳಕಿನಲ್ಲೇ ಒಂಥರ ಕಾಣಿಸುತ್ತೆ, ಬೆಳದಿಂಗಳಲ್ಲಿ ಒಂಥರ ಕಾಣಿಸುತ್ತೆ. ಅದು ಗ್ರೇಟ್ನೆಸ್ಸು. ಇಡೀ ತಾಜ್ ಮಹಲ್ನ ಸಿಮೆಟ್ರಿಕ್ಕಾಗಿ ಕಟ್ ಮಾಡಿದ್ದಾರೆ, ಸಿಮೆಟ್ರಿಕ್ಕಾಗಿ ಕಟ್ಟಿದ್ದಾರೆ. ಆ್ಯಕ್ಚುಲಿ ಒಂದು ಗೆರೆ ಹೇಳಿದ್ರೆ ಕರೆಕ್ಟಾಗಿ ತಾಜ್ ಮಹಲು ಅದರ ಮುಂದೆ ಇರತಕ್ಕಂಥ ಫೌಂಟೇನ್ ಎಲ್ಲ ಒಂದೇ ಸ್ಟ್ರೈಟ್ ಲೈನ್ಗಳಿದೆ. ಹಿಂಗೆ ಎರಡು ಭಾಗ ಮಾಡಿದ್ರೆ ಎರಡು ಈಕ್ವಲ್ ಒಂದೇ ಥರ ಇರುತ್ತೆ. ಆದರೆ ಒಂದೇ ಒಂದು ವ್ಯತ್ಯಾಸ ಅಂದರೆ ಅದರ ಟೂಮ್ಸ್ ಇದೆಯಲ್ಲ, ಆ ಟೂಮ್ಸ್ ಮಾತ್ರ ಚೇಂಜ್ ಆಗುತ್ತೆ. ಯಾಕೆಂದರೆ ಗಂಡು ಗೋರಿಗೆ ಬೇರೆ ಸೈಜ್ ಬರಬೇಕು, ಹೆಣ್ಣು ಗೋರಿಗೆ ಬೇರೆ ಸೈಜ್ ಬೇಕು ಅಂತ ಧರ್ಮದ ಪ್ರಕಾರ, ರೂಲ್ ಪ್ರಕಾರ ಅದನ್ನು ಬೇರೆ ಮಾಡಿದೆ. ಅದರ್ವೈಸ್ ಇಟ್ ಇಸ್ ಅ ವೆರಿ ಸಿಮೆಟ್ರಿಕಲ್ ಕನ್ಸ್ಟ್ರಕ್ಷನ್. ಸುಮಾರು 20 ವರ್ಷಗಳು ಹಿಡಿತು ಆ ಒಂದು ತಾಜ್ ಮಹಲ್ನ ಕಟ್ಟೋದಕ್ಕೆ. ಸುಮಾರು 22,000 ಜನ ಅದಕ್ಕೆ ಕೆಲಸ ಮಾಡಿದ್ದಾರೆ ಅದನ್ನು ಕಟ್ಟೋದಕ್ಕೆ. ಆ ಕಟ್ಟು ಮುಗಿಸಿದ ಮೇಲೆ ಆ ಎಲ್ಲ ಕೆಲಸಗಾರರ, ಕೆತ್ತನೆ ಕೆಲಸಗಾರರ ಕೈಗಳನ್ನು ಕಟ್ ಮಾಡಿಬಿಟ್ರು. ಯಾಕೆಂದರೆ ಇನ್ನೊಂದು ತಾಜ್ ಮಹಲ್ನ ಕಟ್ಟಕ್ಕೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವ್ರ ಕೈಗಳನ್ನ ಕಟ್ ಮಾಡಿಬಿಟ್ರು. ತಾಜ್ ಮಹಲ್ ಹಿಂದ್ಗಡೆ ಒಂದು ದೊಡ್ಡ ಜಾಗವನ್ನು ಡಿಸೈಡ್ ಮಾಡಿ ಅಲ್ಲಿ ಕಪ್ಪು ಮಾರ್ಬಲಲ್ಲಿ ಇನ್ನೊಂದು ತಾಜ್ ಮಹಲ್ ಕಟ್ಟಬೇಕು ಅಂತಿದ್ರು. ಅದು ಶಹಜಹಾನ್ಗೋಸ್ಕರ ಕಟ್ಟಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದ ಅವರು. ಆದರೆ ಕಾರಣಾಂತರಗಳಿಂದ ಅದನ್ನು ಕಟ್ಟಕ್ಕೆ ಆಗಲಿಲ್ಲ. ಇವತ್ತಿಗೂ ಕೂಡ ತಾಜ್ ಮಹಲ್ ಪ್ರಪಂಚದಾದ್ಯಂತ ಜನ ಬಂದು ನೋಡೋಕ್ಕೆ ಇಷ್ಟಪಟ್ಟು ಆಗ್ರಾಗ ಬಂದು ನೋಡ್ತಾರೆ. ತಾಜ್ ಮಹಲ್ನ 4 ಮೂಲೆಯಲ್ಲಿ 4 ಕಂಬಗಳಿವೆ. ಈ ಕಂಬಗಳು ವಿಶೇಷವಾಗಿ ಡಿಸೈನ್ ಮಾಡಿ ಕಟ್ಟಿದ್ದಾರೆ. ಯಾವುದೇ ಆ್ಯಂಗಲಲ್ಲಿ ನಿಂತ್ಕೊಂಡ್ರೆ 4 ಕಂಬಗಳು ಕಾಣಿಸುತ್ತೆ. ಒಂದು, ಎರಡು, ಅಕಸ್ಮಾತಾಗಿ ಅರ್ಥಕ್ವೇಕ್ ಆದರೆ ಆ ಕಂಬಗಳು ಬೀಳಬಾರದು ಆ ರೀತಿಯಾಗಿ ಕಟ್ಟಿದ್ದಾರೆ. ಬಿದ್ದರೂ ಯಾರಿಗೂ ಹಾನಿ ಆಗದೇ ಇರೋ ಹಾಗೆ ಬೀಳೋ ಥರ ಅದನ್ನು ಕಟ್ಟಿದ್ದಾರೆ. ಅಂದರೆ ಹಂಗೆ ಕೊಲ್ಯಾಪ್ಸ್ ಆಗ್ಬಿಡ್ತದೆ ಮೇಲಕ್ಕೆ ಬೀಳೋದನ್ನು. ಅದು ಇದರ ಗ್ರೇಟ್ನೆಸ್. ಹಾಗಾಗಿ ಇವತ್ತು ನಾವು ಭಾರತೀಯರೆಲ್ಲರೂ ಹೆಮ್ಮೆ ಪಡಬೇಕು, ಯಾಕಂದರೆ ಪ್ರಪಂಚದ ಒಂದು ಅದ್ಭುತ ನಮ್ಮ ದೇಶದಲ್ಲಿದೆ ಅಂತ. ಓಕೆ, ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀನಿ, ಕೆಲಸ ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ, ನಾನು ಹೊರಗಡೆ ಹೋಗಿ ಬೇರೆಯವರು ಮಾಡಿದಂಥ ಅಡುಗೆಯನ್ನು ತಿಂದು ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಅಂದರೆ ನಮ್ಮೂರ ಊಟ ಶುರು ಮಾಡಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು BTM ಲೇಔಟ್ಗೆ ಬಂದೀನಿ. ಇವತ್ತು ಇಲ್ಲಿಂದ ನನಗೆ ಅಭಿಮಾನಿಯೊಬ್ಬರು ಪತ್ರ ಬರೆದಿದ್ದಾರೆ, ಆ ಪತ್ರ ಓದ್ತೀನಿ ಕೇಳಿ, ತುಂಬ ಚೆನ್ನಾಗಿದೆ. ಏನು ಬರೀತಾರೆ ಅವರು ಅಂದರೆ, ಪ್ರೀತಿಯ ಸಿಹಿ ಕೈ ಚಂದ್ರ ಅವರಿಗೆ ನಿಮ್ಮ ಅಭಿಮಾನಿಯಾದ ಶ್ರೀಮತಿ ಪ್ರಹ್ಲಾದ್ ಮಾಡುವ ಹೃತ್ಪೂರ್ವಕ ನಮ್ಮ ವಂದನೆಗಳು. ಶ್ರೀಮತಿ ಪ್ರಹ್ಲಾದ್ ಅವರ ಹೆಸರು ಶ್ರೀಮತಿ ಅಂತ. ನಾವು ಒಂದು ಸೀರಿಯಲ್ ಮಾಡಿದಾಗ ಅಲ್ಲಿ ಹೀರೋಯಿನ್ ಹೆಸರು ಶ್ರೀಮತಿ ಅಂತ ಇಟ್ಟಿದ್ವಿ, ಅದೇ ಥರ ಹೆಸರು. ಓಕೆ, ಚಂದ್ರು ಅವರೇ, ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮವು ನನಗೆ ತುಂಬ ಅಚ್ಚುಮೆಚ್ಚಾಗಿದೆ. ನನಗೂ ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮೊಡನೆ ಭಾಗವಹಿಸಬೇಕೆಂಬ ಆಸೆ. ದಯವಿಟ್ಟು ನೀವು ನಮ್ಮ ಮನೆಗೆ ಬಂದು ನಾನು ಮಾಡುವ ಅಡುಗೆ ರುಚಿಯನ್ನು ನೋಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ನಿಮಗೆ ಚೈನಾ ಗ್ರಾಸ್ ಮತ್ತು ಸ್ವೀಟ್ ಕಾರ್ನ್ ಪಲಾವ್ ಮಾಡಿಕೊಡ್ತೇನೆ. ಧನ್ಯವಾದಗಳು ನಿಮಗೆ. ಇಂತಿ ನಿಮ್ಮ ಅಭಿಮಾನಿ ಶ್ರೀಮತಿ ಪ್ರಹ್ಲಾದ್ ಅಂತ ಕೊಡ್ತಾರೆ. ಓಕೆ, ಚೈನಾ ಗ್ರಾಸು ಚೆನ್ನಾಗಿರುತ್ತೆ ತಿನ್ನಕ್ಕೆ. ಆಮೇಲೆ ಸ್ವೀಟ್ ಕಾರ್ನ್ ಪಲಾವು, ಅದನ್ನು ಟೇಸ್ಟ್ ಮಾಡೋಣ. ಏನಂತೀರ ಪಲಾವು? ನಮ್ಮೂರ ಊಟಕ್ಕೆ ಇವತ್ತು ನಾನು ಶ್ರೀಮತಿ ಪ್ರಹ್ಲಾದ್ ಅವ್ರ ಮನೆಗೆ ಬಂದಿದ್ದೀನಿ. ನಮಸ್ಕಾರ ಮೇಡಮ್. ನಿಮ್ಮ ಪತ್ರ ಓದ್ದೆ, ಭಾಳ ಖುಷಿಯಾಯಿತು. ನೀವು ನಮ್ಮ ಕಾರ್ಯಕ್ರಮವನ್ನು ಅಷ್ಟೊಂದು ಇಷ್ಟಪಡ್ತೀರಾ ಅಂತ ತಿಳಿದು ಭಾಳ ಖುಷಿಯಾಯಿತು. ಥ್ಯಾಂಕ್ ಯು ವೆರಿ ಮಚ್. ಡೈಲಿ ನೋಡ್ತೀವಿ ನಾವು. ವಂಡರ್ಫುಲ್, ವಂಡರ್ಫುಲ್. ನೀವು ನಿಮ್ಮ ಲೆಟ್ರಲ್ಲಿ ಎರಡು ಐಟಮ್ ಮಾಡ್ಕೊಡ್ತೀನಿ ಅಂತ ಬರ್ತೀವಿ. ಒಂದು ಚೈನಾ ಗ್ರಾಸ್, ಒಂದು ಆಮೇಲೆ ಇನ್ನೊಂದು ಸ್ವೀಟ್ ಕಾರ್ನ್ ಪಲಾವ್. ಪಲಾವ್ ಕರೆಕ್ಟಾ? ನನಗೆ ಚೈನಾ ಗ್ರಾಸು ತಿಂದಿದ್ದೀನಿ, ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಸೊ ಅದನ್ನು ನಿಮ್ಮಿಂದ ಕಲಿಬೇಕು ಅಂತ ಬಂದಿದ್ದೀನಿ.
ಅಫ್ಕೋರ್ಸ್ ಪಲಾವು ನೀವು ಮಾಡೋ ಬೇರೆ ಥರ ಇರುತ್ತೆ, ನಾವು ಮಾಡೋದು ಬೇರೆ ಇರುತ್ತೆ. ಸೊ ಅದನ್ನು ಕಲಿಬೇಕು ಅಂತ. ಸೊ ಇವತ್ತು ಏನು ಮಾಡ್ಕೊಡ್ತೀರಾ ಫಸ್ಟು? ಚೈನಾಗ್ರಾಸ್. ಓಕೆ, ಚೈನಾಗ್ರಾಸ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀರಾ? ಚೈನಾಗ್ರಾಸ್, ಇದಕ್ಕೆ ಚೈನಾಗ್ರಾಸ್ ಅಂತ ಕರೀತಾರೆ. ಏನು ಸಿಗುತ್ತೆ? ಡಿಪಾರ್ಟ್ಮೆಂಟಲ್ ಸೋರ್ಸ್ ಸಿಗುತ್ತೆ. ಬೇಸಿಕಲಿ ಸ್ಟಾರ್ಚ್ ಅಲ್ವಾ ಅದು? ಹೌದು. ಓಕೆ, ಬೆಲ್ಲ, ಬೆಲ್ಲ, ಗೋಡಂಬಿ, ದ್ರಾಕ್ಷಿ, ಹಾಲು, ಇದು ಎಸೆನ್ಸ್, ಏಲಕ್ಕಿ, ವೆನಿಲಾ ಎಸೆನ್ಸ್, ಏಲಕ್ಕಿ ಪುಡಿ. ಇದೇನಿದು? ಇದು ನೆನೆಸಿಟ್ಟಿದ್ದೀನಿ ಕುದಿಬೇಕಾ? ಇಲ್ಲ, ಕರೆಕ್ಟಾ ಇರುತ್ತೆ. ಈ ಬೆಲ್ಲದ ನೀರಲ್ಲಿ ಈ ಚೈನಾ ಗ್ರಾಸ್ ಏನಿದೆ ಅದು ಫುಲ್ಲಾಗಿ ಕರಗಬೇಕು. ಚೈನಾ ಗ್ರಾಸ್ ಎಲ್ಲ ಬೆಲ್ಲದ ನೀರಲ್ಲಿ ಕರಗಿದ್ದಾಯ್ತು. ಈಗ ನೆಕ್ಸ್ಟ್ ಅದಕ್ಕೆ ಮೂರರಷ್ಟು ಹಾಲು. ಇದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಒಂದು 5-10 ನಿಮಿಷ ಮರಳಿದ್ರೆ ಬೇಗ ಇದಾಗ್ಬಿಡುತ್ತೆ. ಈಗ ಏಲಕ್ಕಿ, ಗೋಡಂಬಿ ಇದೆಲ್ಲ ಯಾವಾಗ ಕುದಿಯಕ್ಕೆ ಶುರು ಮಾಡಿದ ಹಾಗೆ ಹಾಕಬೇಕು? ಸ್ವಲ್ಪ ಕುದಿಬೇಕು. ಇವಾಗ ಒಂದು ಸ್ವಲ್ಪ ಕುದಿಯಕ್ಕೆ ಶುರು ಆಗಬೇಕು. ಓಕೆ ಓಕೆ, ಈಗ ಕುದಿಯಕ್ಕೆ ಶುರುವಾಯಿತು. ಈಗ ಇದಕ್ಕೆ ಏಲಕ್ಕಿ, ವೆನಿಲಾ ಎಸೆನ್ಸು, ಗೋಡಂಬಿ ಮತ್ತು ಬಾದಾಮಿ. ಎಷ್ಟೊತ್ತು ಆರಬೇಕಿದು? ಒಂದು ಸ್ವಲ್ಪ ಫ್ಯಾನ್ ಕೆಳಗಿಟ್ಟರೆ ಒಂದು ಹಾಫ್ ಅನ್ ಅವರ್ ಎಲ್ಲ. ಹಾಫ್ ಅನ್ ಅವರ್? ಸೊ ಹಾಫ್ ಅನ್ ಅವರ್ ಕಾಯಕ್ ಬದಲು ನೀವು ಮಾಡಿಟ್ಟಿದ್ದೀರ? ತಗೊಂಬನ್ನಿ, ತಿನ್ಬಿಡೋಣ ಅಷ್ಟೇ. ಇದು ರೆಡಿ ಆಗಿರೋದ? ಇದಾಗಲೇ ಎಷ್ಟೊತ್ತು ನೀವು ಆರಕ್ಕೆ ಇಟ್ಟಿದ್ರಿ? ಒಂದು 2 hours. ಸರ್, 2 hours ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೇಗ ಚೆನ್ನಾಗಿರ್ತದೆ ಅಲ್ವಾ? ಆಮೇಲೆ ಅದನ್ನು ಕಟ್ ಮಾಡೋದ? ಇದಕ್ಕೆ ಇಟ್ಕೊಡಿ ನೋಡೋಣ ಟೇಸ್ಟ್ ಒಂದು ಇಟ್ಕೊಳ್ಳಿ. ವಾವ್, ಕರಗೆ ಹೋಯ್ತು ಬಾಯ್ಗೆ ಹಾಕೊಂಡ ತಕ್ಷಣ. ಸೂಪರ್ ಬಾಗಿದೆ. ಇದಕ್ಕೆ ಕೇಸರಿ ಕಿಸಿ ಹಾಕ್ಬಿಟ್ರೆ ಕಲರ್ ಬೇರೆ ಕಲರ್ ಬರುತ್ತೆ ಅಲ್ವಾ? ಇಂಪ್ರೊವೈಸೇಷನ್ಸ್ ಕಲರು ಹಾಕ್ಬೋದು. ಏಲಕ್ಕಿ ಗಮ, ಬೆಲ್ಲದ ಗಮ ಗಮ್ ಅಂತ ಬರುತ್ತೆ. ಮಧ್ಯ ಮಧ್ಯದಲ್ಲಿ ಬಾದಾಮಿ, ಆಮೇಲೆ ಗೋಡಂಬಿ ಸಿಗತ್ತೆ. ಸೂಪರ್ ಸೂಪರ್. ಒಂದು ಕೆಲಸ ಮಾಡ್ತೀನಿ, ಇದ್ರಲ್ಲಿ ಅರ್ಧ ಖಾಲಿ ಮಾಡಿಬಿಟ್ಟು ಅರ್ಧ ಪಾರ್ಸಲ್ ಮಾಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಕೈ ರುಚಿ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ನಮ್ಮ ನಂತರ ಮತ್ತೊಮ್ಮೆ ನಿಮ್ಮೆಲ್ಲಿಗೂ ಫಾರ್ಚೂನ್ ಸನ್ಲೈಟರ್ ಕುಸುವ ಬೊಂಬಾಟ್ ಭೋಜನ ಪವರ್ಡ್ ಬೈ ಟೆಕ್ನಿಕಾ ಮಿಕ್ಸರ್ ಅಂಡ್ ಗ್ರೈಂಡರ್ ಕಾರ್ಯಕ್ರಮದ ನನ್ನ ಫೇವರೇಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ ಕೈ ರುಚಿಯಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಸಿಂಪಲ್ ಆಗಿರತಕ್ಕಂಥ ಒಂದು ಬಿರಿಯಾನಿ ಮಾಡೋದನ್ನ ಹೇಳ್ಕೊಡ್ತೀನಿ. ವೆಜಿಟೇಬಲ್ ಬಿರಿಯಾನಿ. ಇದಕ್ಕೆ ನಾನು ಇಟ್ಟರೋ ಹೆಸರೇನು ಗೊತ್ತಾ? ಬಿನತಿ ಬಿರಿಯಾನಿ ಅಂತ. ಬಿನತಿ ಅಂದರೆ ಪ್ರಾರ್ಥನೆ ಅಂತ ಅರ್ಥ ಬರುತ್ತೆ. ನಾವು ಈ ಬಿರಿಯಾನಿನ ಯಾರಿಗಾದ್ರು ಒಂದ್ಸಲಿ ಮಾಡಿಕೊಟ್ಬಿಟ್ರೆ ಅವರು ಯಾವಾಗ ನಮ್ಗೆ ಫೋನ್ ಮಾಡಿ ದಯವಿಟ್ಟು ಆ ಬಿರಿಯಾನಿ ಇನ್ನೊಂದ್ಸಲಿ ಮಾಡಿಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಬಿನತಿ ಬಿರಿಯಾನಿ. ಬಿನತಿ ಬಿರಿಯಾನಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ನಾನು 1.5 cups ಬಾಸ್ಮತಿ ರೈಸ್ನ ಸುಮಾರು 10-15 minutes ನೆನೆಸಿ ಇಟ್ಕೊಂಡಿದ್ದೀನಿ. 3 cups ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1.5 cups ಹಸಿ ಬಟಾಣಿ ಬಳಸ್ಕೊಳ್ತಾ ಇದ್ದೀನಿ. ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ, ಪನ್ನೀರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಫ್ಕೋರ್ಸ್ ನನ್ನ ಫೇವ್ರೆಟ್ ಗೋಡಂಬಿ ಇದೆ, ತುಪ್ಪ ಇದೆ, ಹಚ್ಚಮೆಣಸಿನ ಪುಡಿ ಒಂದು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ, ಸ್ವಲ್ಪ ಅರಿಶಿನ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಬಿರಿಯಾನಿ ಪೌಡರ್. ನೀವು ಮಾರ್ಕೆಟ್ಗೆ ಹೋಗಿ ಬಿರಿಯಾನಿ ಪೌಡರ್ ಅಂತ ಕೇಳಿದ್ರೆ ಸಿಗುತ್ತೆ, ಆ ಬಿರಿಯಾನಿ ಪೌಡರ್ನ ಇಲ್ಲಿ ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು,
ಇವೆಲ್ಲ ಬಿನತಿ ಬಿರಿಯಾನಿಗೆ ಬೇಕಾಗಿರತಕ್ಕಂತ ಪದಾರ್ಥ ಈಗ ಈ ಬಿನತಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು ಇದರ ಮೇಲೆ ಒಂದು ಕುಕ್ಕರ್ ಇಡೋಣ ಇದಕ್ಕೆ ತುಪ್ಪ ಹಾಕೋಣ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತುಪ್ಪ ಕಾದ್ಮೇಲೆ ಅದಕ್ಕೆ ಹಸಿ ಮೆಣಸಿನಕಾಯಿ ಹಾಕೋಣ ಓಕೆ ಈರುಳ್ಳಿ ಅದಕ್ಕೆ ಹಸಿ ಬಟಾಣಿ ಹಾಕೋಣ ಹಸಿ ಬಟಾಣಿ ಕೂಡ ತುಪ್ಪದಲ್ಲಿ ಸ್ವಲ್ಪ ಹುರಿಬೇಕು ಮೆಂತ್ಯ ಸೊಪ್ಪು ಸಣ್ಣ ಹೆಚ್ಚಿರೋ ನೀವು ತೊಳೆದು ಹೆಚ್ಚಿರು ತೊಳೆದಿರೋ ಮೆಂತ್ಯ ಸೊಪ್ಪು ಇದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಈಗ ಇದಕ್ಕೆ ಮಸಾಲೆಗಳು ಹಾಕೋಣ ಮುಂದೆದಾಗಿ ಒಂದು ಚಿಟಿಕೆ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನಷ್ಟು ಹಚ್ಚಮೆಣಸಿನ ಪುಡಿ ಎರಡು ಟೀ ಸ್ಪೂನಷ್ಟು ಬಿರಿಯಾನಿ ಪೌಡರ್ ಇದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಈಗ ಇದಕ್ಕೆ ಅಕ್ಕಿ ಹಾಕೋಣ ನೆನೆಸಿರುವ ಬಾಸುಮತಿ ರೈಸ್ ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ಈಗ ಅದಕ್ಕೆ ನೀರು ಒಂದಕ್ಕೆ ಎರಡು ನೀರು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಪನ್ನೀರು ಸ್ವಲ್ಪ ಕುದಿಯೋಕ್ಕೆ ಶುರು ಆಗಬೇಕು ಆಮೇಲೆ ಕುಕ್ಕರ್ ಮುಚ್ಚೋಣ ಇದು ಕುದಿಬೇಕು ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು ನನ್ ಕೆಲಸ ಮಾಡ್ತಾ ಇದ್ರೆ ಸಹಾಯ ಮಾಡೋದ್ ಬಿಟ್ಬಿಟ್ಟು ಏನ್ ಹಾಡ್ ಹೇಳ್ತಾ ಇದ್ದೀರಾ ಸಾಯಂಕಾಲ ನನ್ನ ಕಚೇರಿ ಇದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಪ್ಪಾ ಸಂಗೀತಕಾರರೆಲ್ಲ ಭಯ ಪಡ್ಕೊಂಡ್ಬಿಟ್ಟರು ಈಗ ನಾ ಹೇಳೋ ಕೆಲಸ ಫಸ್ಟ್ ಮಾಡಿ ಆಮೇಲೆ ಸಂಗೀತ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಲ್ಲಿ ಸಕ್ಕರೆ ಪಾಕಕ್ಕಿಟ್ಟಿದ್ದೀನಿ ಅದಕ್ಕೆ ಈ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಒಂದು ಕಾಲು ಹೋಳಷ್ಟು ನಿಂಬೆಹಣ್ಣು ರಸ ಹಿಂಡ್ಬಿಡಿ ಅವಾಗ ಯಾಕೆ ಅಂತ ಹೇಳ್ಬಿಡ್ತೀನಿ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಯಿತು ನಿಮ್ಮ ಕನ್ಫ್ಯೂಷನ್ ಅಂತ ಈಗ ಸಕ್ಕರೆ ಪಾಕ ಮಾಡಿದಾಗ ಅದು ಆರಿದಾಗ ಒಂದೊಂದ್ಸಲ ಮತ್ತೆ ಹರಳು ಹರಳಾಗೋಗುತ್ತೆ ನಿಂಬೆ ರಸ ಹಿಂಡ್ಬಿಟ್ರೆ ಹರಳಾಗಲ್ಲ ತೋಳಿ ಈಗಲಾರು ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ರಿ ಉದಯೋನ್ಮುಖ ಸಂಗೀತಗಾರನ್ನ ಹೀಗೆ ತುಳಿದಲ್ಲೇ ಅಡುಗೆ ಮಾಡಿಸಿ ಬೇರೆ ಬೇರೆ ಸಂಗತಿಗಳು ಹೇಳ್ಕೊಡ್ತೀನಿ ಅದು ಮಾಡ್ಬಿಟ್ಟು ಬನ್ನಿ ಇನ್ನು ಬೆಟರ್ ಆಗಿ ಹಾಡೋ ಹಾಗೆ ಮಾಡ್ತೀನಿ ನಾನು ಕರ್ಮ ಅಲ್ಲ ಪುಣ್ಯ ನಿಮಗೆ ಗೊತ್ತಾಯ್ತಾ ಸಕ್ಕರೆ ಪಾಕ ಮಾಡುವಾಗ ಒಂದು ಕಾಲು ಹೋಳ್ನಷ್ಟು ನಿಂಬೆ ರಸ ಸೇರಿಸಿ ಆಗ ಪಾಕ ಹರಳಾಗೋದಿಲ್ಲ ಪಾಕದ ಸ್ಥಿತಿಯಲ್ಲೇ ಇರುತ್ತೆ ಕೈ ರುಚಿಯಲ್ಲಿ ಇವತ್ತು ಸ್ಪೆಷಲ್ ಆಗಿ ಬಿನತಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ಕುದಿಯಕ್ಕೆ ಶುರುವಾಯಿತು ಈಗ ಇದನ್ನು ನಾವು ಕ್ಲೋಸ್ ಮಾಡೋಣ ಇದು ಒಂದೇ ಒಂದು ಸಲ ಕೂಗಬೇಕು ಆಮೇಲೆ ಆರಿಸ್ಬಿಡ್ಬೇಕು ಅದು ಪೂರ್ತಿ ಯಾರ ತನಕ ಓಪನ್ ಮಾಡಬಾರ್ದು ಸೊ ಇದು ಕೂಗೋಷ್ಟರೊಳಗೆ ನಾವು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸೊ ಅದಕ್ಕೆ ಒಲೆ ಹಚ್ಚೋದು ಏನಪ್ಪ ಒಗ್ಗರಣೆ ಅಂತ ಯೋಚನೆ ಮಾಡ್ತೀರಾ ಒಗ್ಗರಣೆ ಏನಿಲ್ಲ ಭಾಳ ಸಿಂಪಲ್ಲು ತುಪ್ಪ ತಗೊಂಡು ಅದಕ್ಕೆ ಗೋಡಂಬಿ ಹಾಕೋಣ ಎಲ್ರದ್ದು ಒಂದೇ ಕಮೆಂಟ್ ನೀವೇನು ತುಪ್ಪ ಗೋಡಂಬಿ ಇಲ್ಲದ್ರೆ ಅಡುಗೆನೇ ಮಾಡಿದಿಲ್ವಲ್ಲ ಅಂತ ಬೇಕಾದಷ್ಟು ಅಡುಗೆ ತುಪ್ಪ ಗೋಡಂಬಿ ಇಲ್ಲದ ಮಾಡ್ತೀನಿ ಆದರೆ ಯಾವ್ದಕ್ಕೆ ತುಪ್ಪ ಗೋಡಂಬಿ ಹಾಕಬೇಕು ಅದಕ್ಕೆ ಹಾಕಿದ್ರೇ ಮಜಾ ಅದಕ್ಕೆ ಹಾಕ್ತೀನಿ ಅಷ್ಟೇ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ನಾವು ತುಪ್ಪದಲ್ಲಿ ಹುರ್ಕೋಬೇಕು ಇದು ಆರಬೇಕು ಇದು ಹುರ್ಕೋಬೇಕು ಅಷ್ಟರಲ್ಲಿ ಇನ್ನೆಲ್ರಿಗೂ ಒಂದು ಬ್ರೇಕು ಕೈ ರುಚಿಯಲ್ಲಿ ಇವತ್ತು ನಾನು ಬಿನತಿ ಬಿರಿಯಾನಿ ಮಾಡೋದು ಯಾಕೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಕೂಲಾಗಬೇಕು ಅಷ್ಟರಲ್ಲಿ ಒಂದು ಮೊಸರು ಬಜ್ಜಿ ಮಾಡ್ಕೊಂಬೋಣ ರಾಯ್ತ ಓಕೆ ರಾಯ್ತಕ್ಕೆ ನಾನೇನು ಸಿಂಪಲ್ಲಾಗಿ
ಮೊಸರು, ಈರುಳ್ಳಿ, ತೆಂಗಿನಕಾಯಿ ತುರಿ, ಸ್ವಲ್ಪ ಜೀರಾ ಪೌಡ್ರು, ಒಂದು ಸ್ವಲ್ಪ ಹಚ್ಚಮೆಣಸಿನ ಪುಡಿ, ಉಪ್ಪು ಇಷ್ಟನ್ನೇ ಬಳಸ್ತೀನಿ. ಸೊ ಫಸ್ಟು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಗಂಟು ಇಲ್ಲದೆ ಇರೋ ಹಂಗೆ ನೀಟಾಗೆ. ಇದಕ್ಕೆ ಈರುಳ್ಳಿ ಹಾಕೋಣ, ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಚ್ಚಮೆಣಸಿನ ಪುಡಿ, ಸರಿ ಜೀರಿಗೆ ಪುಡಿ. ಸೊ ರಾಯ್ತ ರೆಡಿ ಇದೆ, ಅದನ್ನು ಮಿಕ್ಸ್ ಮಾಡ್ಬಿಡೋಣ. ಓಕೆ, ಚೆನ್ನಾಗಿ ಕೂಲಾಗಿದೆ, ನೋಡೋಣ ಹೇಗಿದೆ ಅಂತ. ವಾವ್ ವಾವ್. ಈಗ ಇದಕ್ಕೆ ಗೋಡಂಬಿ ಮಿಕ್ಸ್ ಮಾಡೋಣ. ಒಳ್ಳೆ ಪರಿಮಳ ಬರ್ತಾ ಇದೆ. ನಮ್ಮ ಇವತ್ತಿನ ಸ್ಪೆಷಲ್ ವಿನಂತಿ ಬಿರಿಯಾನಿ ರೆಡಿಯಾಗಿದೆ, ವಿನಂತಿ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ಟೇಸ್ಟ್ ಮಾಡೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ. ಇವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮನ ನೋಡಿ ಭಾಳ ಇಷ್ಟಪಟ್ಟು ಪತ್ರಗಳನ್ನು ಬರ್ತಿದ್ದಾರೆ. ಒಂದು ಸಲ ನಿಮ್ಮ ಕೈ ರುಚಿ ನೋಡಬೇಕು, ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಅಂತ ಪತ್ರ ಬರೆದಿದ್ದರು. ಸೊ ಇವಾಗ ಇಲ್ಲಿ ಬಂದಿದ್ದಾರೆ, ಅವರು ಬಂದು ನಾನು ಮಾಡಿರುವ ಈ ಬಿನತಿ ಬಿರಿಯಾನಿನ ಟೇಸ್ಟ್ ಮಾಡ್ತಾರೆ. ಸೊ ಕರೆದ್ಬಿಡ್ಲ, ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಕುಸುಮ ಕೃಷ್ಣಮೂರ್ತಿ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಓಹೋ, ತೆಲುಗುನಾ ನೀವು? ತೆಲುಗುನಾ ನೀವು? ಕನ್ನಡ ಬರೋದಿಲ್ವಾ? ಅದಕ್ಕೆ ಇಂಗ್ಲೀಷ್ ಅಲ್ಲಿ ಪತ್ರ ಬರೆದಿದ್ದು. ಸೊ ನೈಸ್, ವೆರಿ ಗುಡ್, ವೆರಿ ಗುಡ್. ನೀವು ಮೀರು ಮಾ ಪ್ರೋಗ್ರಾಮ್ ಚೂಸ್ತಾರಾ? ಡೈಲಿ ಚೂಸ್ತಾವು. ಡೈಲಿ ಲಗಾ ಡೈಲಿ ನೋಡ್ತಾರಂತೆ. ಬಾಗುಂದಾ ಲೇತಾ? ಚಾಲಾ ಬಾಗುಂದಿ, ಚಾಲಾ ಬಾಗುಂದಿ. ಓಕೆ, ಬಲ್ ಬಾಗುಂದಿ. ಈರೋಜು ಮೀಕೋಸಮೇ ಒಕ ಬಿರಿಯಾನಿ ಚೇಸಾ. ಓಕೆ, ಈ ಬಿರಿಯಾನಿಗೆ ನನ್ನ ಅಡ್ರೆಸ್ ಏನು ಗೊತ್ತಾ? ಬಿನತಿ ಬಿರಿಯಾನಿ ಅಂತ. ಬಿನತಿ ಅಂತೆ ಪ್ರಾರ್ಥನೆ. ಒಕ್ಕಸಾರಿ ಇದು ಚೇಸ್ತೇ ಇಸ್ತೇ ಬಿನತಿ ಚೇಸ್ತಾರೆ. ಮತ್ತೆ ಇನ್ನೊಕ್ಕಸಾರಿ ಇನ್ನೊಕ್ಕಸಾರಿ ಚೇಸಿ ಅಂಡಿ ಅಂಡಿ ಅಂತ. ಅಲ್ಲ ತಿಂತಾರಾ? ಓಕೆ, ಹಾಂ ಮಾತಾಡಣ್ಣಿ. ತಿಂತಾರಾ? ನಾನು ಎಷ್ಟು ತೆಲುಗು ಮಾತಾಡ್ತೇನೆ, ನೀವು ಮಾತಾಡ್ತಾನೆ ಇಲ್ವಲ್ಲ ನೀವು? ಓಕೆ, ತಿಂದ್ಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತೇಳಿ. ಬಿಸಿ ಬಿಸಿ ಒಂದು ದಿನಾ ನನ್ನ ಕೈಗೆ ತಿನ್ಬೇಕು ಅಂತ ಆಸೆ ಆಗ್ತಿದ್ರೆ ನೋಡಿದ್ರೆ ಹೇಗೆ ಎಲ್ಲ ಬಹಳ ಚೆನ್ನಾಗಿದೆ ಸರ್. ಕನ್ನಡ ಮಾತಾಡ್ತೀರಾ? ಸ್ವಲ್ಪ ಹೇಗಿದೆ? ಚಲಾ ಬಾಗುಂದಾ? ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಇವ್ರು ಚೆನ್ನಾಗಿದೆ ಅಂದ್ರೆ ನಾನು ಟೇಸ್ಟ್ ಮಾಡಿ ನೋಡೋಣ. ಮಸಾಲೆ ಸೊ ಆಗಿದೆ, ಸಾಫ್ಟ್ ಆಗಿ ಎಲ್ಲ ಬಂದಿದೆ. ಮಧ್ಯ ಮಧ್ಯದಲ್ಲಿ ಗೋಡಂಬಿ ಸಿದ್ದಾಗ ಸಖತ್ ಮಜಾ ಕೊಡುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ರಾಯ್ಕಾ ಜೊತೆಗೆ ಅದ್ಭುತ, ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿನ ಒಂದು ಸುಭಾಷಿತ ಬರುತ್ತೆ ಕೇಳಿ. ತೈಲಾದ್ರಕ್ಷೇತ್ ಜಲಾದ್ರಕ್ಷೇತ್ ರಕ್ಷೇತ್ ಶಿಥಿಲ ಬಂಧನಾತ್ ಮೂರ್ಖ ಹಸ್ತೇನ ದತ್ತವ್ಯಂ ಏವಂ ವದತಿ ಪುಸ್ತಕಂ ಅಂತ ಹೇಳ್ತಾರೆ. ಏವಂ ವದತಿ ಪುಸ್ತಕಂ ಅಂದರೆ ಪುಸ್ತಕ ಈ ಮಾತನ್ನು ಹೇಳುತ್ತಂತೆ. ಏನಂತ ಹೇಳುತ್ತೆ ಪುಸ್ತಕ? ನನ್ನನ್ನು ಎಣ್ಣೆಯಿಂದ ರಕ್ಷಿಸು, ಯಾಕಂದರೆ ಪುಸ್ತಕದ ಮೇಲೆ ಎಣ್ಣೆ ಬಿದ್ದರೆ ಕಲೆಯಾಗತ್ತೆ. ನನ್ನನ್ನು ಎಣ್ಣೆಯಿಂದ ರಕ್ಷಿಸು, ನನ್ನನ್ನು ನೀರಿಂದ ರಕ್ಷಿಸು. ಪುಸ್ತಕ ನೀರಲ್ಲಿ ಬಿದ್ದರೆ ಹಳಗೋಗುತ್ತೆ. ಪುಸ್ತಕ ಏನೇಳುತ್ತೆ? ಎಣ್ಣೆಯಿಂದ ರಕ್ಷಿಸು, ನೀರಿನಿಂದ ರಕ್ಷಿಸು, ಮತ್ತು ಲೂಸ್ ಲೂಸ್ ಆಗಿ ಬೈಂಡ್ ಮಾಡಬೇಡ, ಸರಿಯಾಗಿ ಬೈಂಡ್ ಮಾಡು, ಗಟ್ಟಿಯಾಗಿ ಅದನ್ನು ಕಟ್ಟು, ಇದರ ಪೇಜ್ಗಳೆಲ್ಲ ಹಾರೋಗುತ್ತೆ. ಇಷ್ಟೆಲ್ಲ ಮಾಡಿದ್ಮೇಲೆ ದಯವಿಟ್ಟು ಒಬ್ಬ ಮೂರ್ಖನ ಕೈಲಿ, ಅವಿದ್ಯಾವಂತನ ಕೈಯಲ್ಲಿ ನನ್ನನ್ನು ಕೊಡಬೇಡ ಅಂತ ಹೇಳುತ್ತಂತೆ. ನೋಡಿ, ಅವಿದ್ಯಾವಂತರಿಗೆ ಯಾರೂ ಬೆಲೆ ಕೊಡಲ್ಲ. ಹಾಗಾಗಿ ಎಲ್ಲರೂ ವಿದ್ಯೆಯನ್ನು ಕಲಿಬೇಕು. ಯಾರಾದರೂ ನಿಮಗೆ ಗೊತ್ತಿರೋರು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಓದ್ತಾ ಇಲ್ಲ ಅಂತ ಅನ್ಸ್ಕೊತಿದ್ರೆ
ದಯವಿಟ್ಟು ಅವ್ರಿಗೆ ಓದೋದಕ್ಕೆ ಪ್ರೋತ್ಸಾಹವನ್ನು ಕೊಡಿ. ವಿದ್ಯೆಯೇ ಎಲ್ಲವಕ್ಕೂ ಬೇಕಾದಂಥದ್ದು. ಎನಿವೆ, ಭಾಳ ಸಂತೋಷ ಆಯಿತು ಕೃಷ್ಣಕುಮಾರ್ ಕೃಷ್ಣಮೂರ್ತಿಗಳೇ, ಭಾಳ ಸಂತೋಷ ಆಯ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ತೆಲುಗು ಮಾತಾಡೋರು ನಮ್ಮ ಕಾರ್ಯಕ್ರಮ ಅವ್ರು ಇಷ್ಟಪಡ್ತಿರಲ್ಲ, ಭಾಳ ಖುಷಿ ಆಯಿತು. ಇವತ್ತು ನಿಮಗೋಸ್ಕರ ಸ್ಪೆಷಲ್ಲಾಗಿ ನಾನು ಭಿನ್ನತಿ ಬಿರಿಯಾನಿ ಮಾಡಿಕೊಟ್ಟೆ. ಹೇಗಿತ್ತದು? ಚೆನ್ನಾಗಿತ್ತ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ ಭೋಜನ ಪುಸ್ತಕ ಭಾಗ 4, ಇದರಲ್ಲಿ 100 ಅಡುಗೆ ಇದೆ. ನಿಮಗೆ ಕನ್ನಡ ಬರದೇ ಇದ್ರೆ ಪಕ್ಕದ ಮೇಲೆ ಕನ್ನಡ ಬರುತ್ತಲ್ಲ ಅವ್ರ ಕೇಳಿ ಓದಿಸ್ಕೊಂಡು ಅಡುಗೆ ಮಾಡಿ, ಅಥವಾ ನೀವೇ ಕನ್ನಡ ಕಲಿತು ಅಡುಗೆ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಭಿನ್ನತಿ ಬಿರಿಯಾನಿ, ಬೇಕಾಗೋ ಪದಾರ್ಥಗಳು: ನೆನೆಸಿದ ಬಾಸುಮತಿ ಅಕ್ಕಿ 1.5 ಕಪ್ಪು, ಸಣ್ಣಗೆಚ್ಚಿದ ಮೆಂತ್ಯ ಸೊಪ್ಪು 3 ಕಟ್ಟು, ಬಟಾಣಿ 1.5 ಕಪ್ಪು, ಹಸಿಮೆಣಸಿನಕಾಯಿ 5, ಸಣ್ಣಗೆ ಹೆಚ್ಚಿದ ಪನ್ನೀರು 1 ಕಪ್ಪು, ಗೋಡಂಬಿ 1 ಹಿಡಿ, ತುಪ್ಪ 2 ಟೇಬಲ್ ಚಮಚ, ಅಚ್ಚಮೆಣಸಿನ ಪುಡಿ 1 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಚಮಚ, ಅರಿಶಿನ 1/2 ಚಮಚ, ಈರುಳ್ಳಿ 1 ಕಪ್ಪು, ಬಿರಿಯಾನಿ ಪೌಡರ್ 2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು 1/2 ಹಿಡಿ. ಮಾಡುವ ವಿಧಾನ: ಕುಕ್ಕರಿಗೆ ತುಪ್ಪ ಹಾಕಿ ಅದಕ್ಕೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಬಟಾಣಿ, ಮೆಂತ್ಯ ಸೊಪ್ಪು ಹಾಕಿ ಬಾಡಿಸಿ. ನಂತರ ಅದಕ್ಕೆ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಮೆಣಸಿನ ಪುಡಿ, ಬಿರಿಯಾನಿ ಪೌಡರ್ ಹಾಕಿ ಹುರಿಯಿರಿ. ಅದಕ್ಕೆ ನೆನೆಸಿದ ಅಕ್ಕಿ, ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಪನ್ನೀರು ಹಾಕಿ ಮಿಕ್ಸ್ ಮಾಡಿ 1 ಸಲ ಕೂಗಿಸಿ ತುಪ್ಪದಲ್ಲಿ ಹುರಿದ ಗೋಡಂಬಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಭಿನ್ನತಿ ಬಿರಿಯಾನಿ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಪವರ್ಡ್ ಬೈ ಟೆಕ್ನಿಕಾ ಮಿಕ್ಸರ್ ಅಂಡ್ ಗ್ರೈಂಡರ್ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಇನ್ನಷ್ಟು ಹೊಸ ಅಡುಗೆಗಳನ್ನು ಹೇಳ್ಕೊಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.